ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಕೊನೆ ಕ್ಷಣದ ಕಸರತ್ತು, ಸ್ಕ್ರೀನಿಂಗ್ ಕಮಿಟಿ ಕೊಡಲಿದೆ ಅಂತಿಮ ರಿಪೋರ್ಟ್. ಶುರುವಾಯಿತು ಫೈನಲಿ ಲಿಸ್ಟ್ ಬಿಡುಗಡೆ ಕಾತರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ನ 224 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು? ಆಲ್ಮೋಸ್ಟು ಸಿಟ್ಟಿಂಗ್ ಎಮ್ ಎಲ್ ಎ ಇರುವಂಥ 70 ಕ್ಷೇತ್ರ ಅವರೇನೆ. ಸೆಕೆಂಡ್ ಪ್ಲೇಸು ಸೋತಿರುವಂಥ ಒಂದು 50 ಕ್ಷೇತ್ರ ಅವರೇನೆ. ಅಲ್ಲಿಗೊಂದು 70-50 ಅಂದರೆ ಒಂದು 120 ಕ್ಷೇತ್ರದ್ದು ಏನು ಡೌಟ್ ಇರಲ್ಲ. ಇನ್ನು ಉಳಿದಿರೋ 104 ಕ್ಷೇತ್ರದಲ್ಲಿ ಯಾರು ಟಿಕೆಟು? ಇದು ಈಗ ಸರ್ಪ್ರೈಸು. ಜೆ ಡಿ ಎಸ್ ಅದಾಗಲೇ 93 ಕ್ಷೇತ್ರಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತು. ಹಾಸನದ ಮಾತ್ರ ಸಪ್ರೇಟ್ ಮಾಡ್ತೀನಿ ಅಂದರು, ಮಾಡಿಲ್ಲ. ಪಂಚರತ್ನ ಯಾತ್ರೆ ಇಲ್ಲಿ ದಾಸರಹಳ್ಳಿಯಲ್ಲಿ ನಾನು ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸಿದೆ. ಇಲ್ಲೊಂದು ವಾರದಲ್ಲಿ ಟಿಕೆಟ್ ಕೊಡ್ತೀವಿ, ಅನೌನ್ಸ್ ಮಾಡಿಬಿಡ್ತೀವಿ ಸೆಕೆಂಡ್ ಲಿಸ್ಟು ಅಂತ ಹೇಳಿದ್ರು. ನೋಡಬೇಕು. ಬಿ ಜೆ ಪಿ ಅಂತೂ ಎಲೆಕ್ಷನ್ ಕಮಿಷನ್ನು ಡೇಟ್ ಅನೌನ್ಸ್ ಮಾಡಿದ್ರು, ಅವ್ರು ಟಿಕೆಟ್ ಅನೌನ್ಸ್ ಮಾಡಲ್ಲ. ಕೊನೆ ಕ್ಷಣದಲ್ಲಿ ಯಾರು ಎಲ್ಲಿ ಉಲ್ಟಾ ಹೊಡೆದು ಬಿಡ್ತಾರೋ, ನಮ್ಗೆ ಏನಾಗ್ಬಿಡ್ತೋ ಗೊತ್ತಿಲ್ಲ. ಈಗಲೇ ಹೇಳ್ಬಿಟ್ಟು ಯಡಿಯೂರಪ್ಪ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ಅವ್ರೇನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಲ್ವಾ? ಹಿಂಗೆಲ್ಲ ಇರ್ತವೆ. ಈಗ ಕೊನೆ ಕ್ಷಣದಲ್ಲಿ ಇನ್ನೇನು ಎಲೆಕ್ಷನ್ ಡೇಟ್ ಅನೌನ್ಸ್ ಆದಮೇಲೆ ಯಾರು ಏನೂ ಮಾಡಬಾರ್ದು, ಕೈ ಕಟ್ಟಾಕ್ತಂಗೆ ಆಗ್ಬಿಡಕ್ಕೆ, ಅವಾಗ ಟಿಕೆಟ್ ಅನೌನ್ಸ್ ಮಾಡ್ತಾರೆ. ಸದ್ಯ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ವಿಚಾರ ಈ ತಿಂಗಳು. ಆದರೆ ಮೊದಲು ಸಂಕ್ರಾಂತಿ ಅಂದರು, ಫೆಬ್ರವರಿ 1 ವೀಕ್ ಅಂದರು, ಈಗ ಫೆಬ್ರವರಿ ಮಿಡ್ ಅಂತವ್ರೆ ಅಥವಾ ಫೆಬ್ರವರಿ ಕೊನೆ. ಒಟ್ಟಿನಲ್ಲಿ ಈ ಟಿಕೆಟ್ ಅನೌನ್ಸ್ ಆಗಲೇಬೇಕು. ಈ ತಿಂಗಳಲ್ಲಿ ಫಸ್ಟ್ ಲಿಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗಾಗಲೇ ಎಲ್ಲ ಜಿಲ್ಲಾವಾರುಗಳಿಗೆ ಸ್ಕ್ರೀನಿಂಗ್ ಕಮಿಟಿ ಹೋಗ್ಬಿಟ್ಟು ಒಂದಷ್ಟು ಸ್ಥಳೀಯ ನಾಯಕರು, ರಾಜ್ಯ ಕಾಂಗ್ರೆಸ್ ನಾಯಕರು KPCCಯಿಂದ ಹೋಗ್ಬಿಟ್ಟು ಒಂದಷ್ಟು ಅಭ್ಯರ್ಥಿಗಳ ಇಂಟರ್ವ್ಯೂಗಳನ್ನ ಕೂಡ ಮಾಡಿದ್ದಾರೆ. ಆಕಾಂಕ್ಷಿಗಳನ್ನ ಯಾಕೆ ಟಿಕೆಟ್ ಕೊಡಬೇಕು, ನಿಮ್ಮ ಹತ್ರ ಏನಿದೆ, ಏನು ಎತ್ತ ಅಂತ. ಜನಬಲ ನೋಡಿ, ಜನರ ವಿಶ್ವಾಸ ನೋಡಿ ಗೆಲ್ಲಿಸ್ಕೊಬರ್ಬೇಕು ಅಂತಾರೆ ಸಿದ್ದರಾಮಯ್ಯ. ದುಡ್ಡು ಎಷ್ಟೈತೆ ನೋಡಿ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಖರ್ಚು ಮಾಡಿದ್ರೆ ಪಾರ್ಟಿಗೆ ಫಂಡಿಂಗ್ ಆಗುತ್ತೆ. ಲಾಸ್ಟ್ 3 ದಿನ ಎಲೆಕ್ಷನ್ ವೋಟಿಂಗ್ ಹಾಕ್ಬೇಕು ಅನ್ನುವಾಗ ಎಲ್ಲಿ ಹೆಂಗೆ ದುಡ್ಡು ಕೊಟ್ಟರೆ ಜನ ಹೇಳ್ಕೊತಾರೆ, ಯಾರ ಹತ್ರ ಹಣ ಬಲ ಇದೆ ನೋಡಿ ಅಂತಾರೆ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು ರೀತಿ ಇನ್ಫ್ಲೂಯೆನ್ಸು. ಅಂದರೆ ತಮ್ಮ ಸಮಕಾಲೀನರ ಮಕ್ಕಳು ಯಾರು ಇರ್ತಾರೆ ಅವ್ರಿಗೆ ಟಿಕೆಟು, ನನ್ನ ಮಗ ಇದ್ದಂಗಪ್ಪ ನೀನು, ನಾವು ಟಿಕೆಟ್ ನಿಮ್ಗೆ ಮಾಡ್ತೀವಿ, ನೀವು ಶುರು ಮಾಡ್ಕೊಳ್ಳಿ ಅಂತ. ಗೊತ್ತಿಲ್ಲ ಯಾರಿಗೆ ಟಿಕೆಟ್ ಅಂತ. ಇಂಥ ಚರ್ಚೆಗಳ ನಡುವೆ AICCಯ ಒಂದು ಸ್ಕ್ರೀನಿಂಗ್ ಕಮಿಟಿ ಕೂಡ ರಾಜ್ಯಕ್ಕೆ ಬರಲಿದೆ. ಅವರು ಫೈನಲ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಈಗಾಗಲೇ ಒಂದು ಲಿಸ್ಟ್ ರೆಡಿಯಾಗಿದೆ. ಅದನ್ನು ಈಗ ಹೆಂಗೆ BJPಲಿ ಧರ್ಮೇಂದ್ರ ಪ್ರಧಾನು ಮತ್ತು ಅಣ್ಣಾಮಲೆ ಉಸ್ತುವಾರಿಯಾಗಿ ಬರ್ತಾವ್ರೆ, ಹಾಗೆ ಕಾಂಗ್ರೆಸ್ಸಲ್ಲಿ ಕೂಡ ಬರ್ತಾವ್ರೆ. ಹೀಗಾಗಿ ಅವ್ರು ಬಂದ್ಬಿಟ್ಟು ಎಲ್ಲ ಫೈನಲ್ ಲಿಸ್ಟ್ ಮಾಡಿಬಿಟ್ಟು ರಾಜ್ಯ ನಾಯಕರುಗಳ ಜೊತೆ ಮಾತಾಡಿ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಕ್ಷಣಗಣನೆ ಕುತೂಹಲ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಪಕ್ಷದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಆಪ್ತರಾಗಿರುವಂಥ ರಾಜಸ್ಥಾನ ಮೂಲದ 73 ವರ್ಷದ ಹಿರಿಯ ರಾಜಕಾರಣಿ ಹಾಗೂ AICC ಪ್ರಧಾನ ಕಾರ್ಯದರ್ಶಿ ಮೋಹನ್ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ರಚನೆಯನ್ನು ಮಾಡಲಾಗಿದೆ. ಮೋಹನ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಉಳಿದಂತೆ ಒಡಿಶಾ ಮೂಲದ ಸಂಸದ ಸಪ್ತಗಿರಿ ಉಳಕ, ಮತ್ತೊಂದು ಕಡೆ ರಾಜಸ್ಥಾನದ ರಾಜ್ಯಸಭಾ ಸದಸ್ಯರಾಗಿರುವಂತಹ ನೀರಜ್ ಡಾಂಗಿ, ಬಿಹಾರದ ಸಂಸದ ಮೊಹಮ್ಮದ್ ಜಾವೇದ್ ಅವರನ್ನು ಈ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗಿದೆ. ಇನ್ನು ಅಧಿಕೃತವಾಗಿ ಸದಸ್ಯರನ್ನಾಗಿ KPCC ಅಧ್ಯಕ್ಷ DK ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಪರಿಷತ್ ಪ್ರತಿಪಕ್ಷ ನಾಯಕ BK ಹರಿಪ್ರಸಾದ್, KPCC ಪ್ರಚಾರ ಸಮಿತಿ ಅಧ್ಯಕ್ಷ MP ಪಾಟೀಲ್, ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಡಾಕ್ಟರ್ G ಪರಮೇಶ್ವರ್, ಹಾಗೆಯೇ ರಾಜ್ಯ ಉಸ್ತುವಾರಿಯಲ್ಲಿರುವಂಥ AICC ಕಾರ್ಯದರ್ಶಿಗಳನ್ನು ನೇಮಿಸಲಾಗಿದೆ. ಚುನಾವಣಾ ಸಮಿತಿಯ ಶಿಫಾರಸುಗಳನ್ನ ಇವರುಗಳೆಲ್ಲ ಹೇಳ್ತಾರೆ. ಈ ರಾಜ್ಯದ ನಾಯಕರು ಕೂತ್ಕೊಂಡು ಕೇಂದ್ರದಿಂದ ಬರ್ತಿರುವಂಥ ನಾಯಕರಿಗೆ, ಅಂದರೆ AICCಯಿಂದ ಬರ್ತಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಕಂಪ್ಲೀಟ್ ಲಿಸ್ಟನ್ನು ಕೊಡ್ತಾರೆ. ಏನೊಂದು ಮೋಹನ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಏನೊಂದು ಮೋಹನ್ ಪ್ರಕಾಶ್ ಅವರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಫೈನಲ್ ಆಗಿ ಇನ್ನೇನು ಕೆಲವೇ ದಿನಗಳಲ್ಲಿ, ಕ್ಷಣಗಣನೆ ಅಂದರೂ ತಪ್ಪಾಗೋದಿಲ್ಲ, ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗುತ್ತೆ. ಹೀಗಾಗಿ ಅಭ್ಯರ್ಥಿಗಳಿಗೆ ಢವಢವ. ಸಾಕಷ್ಟು ಕ್ಷೇತ್ರಗಳಲ್ಲಿ 12-13 ಜನ 15 ಜನರವರೆಗೂ ಅರ್ಜಿ ಸಲ್ಲಿಸೋರೆ. ಅದರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಅದು ಯಾಕೆ ಅಷ್ಟನ್ನು ಅರ್ಜಿ ಹಾಕೊಂಡವ್ರು, ಅದ್ರಲ್ಲಿ ಫಿಲ್ಟ್ರೂ ಮಾಡಿದ್ರು ಕೂಡ ಸ್ಟ್ರಾಂಗ್ ಕಂಟೆಂಟರ್ಗಳು ಅಂತಲೇ ಇಬ್ಬರಿಬ್ಬರು ಬರೋವಂಥ ಕ್ಷೇತ್ರಗಳು ಸುಮಾರಿದ್ದಾವೆ. ಇಬ್ಬರಿಬ್ಬರು, ಇವ್ನಿಗೆ ಕೊಟ್ಟರು ಅವ್ನು ಹುರ್ಕತಾನೆ, ಅವ್ನಿಗೆ ಕೊಟ್ಟರು ಇವ್ನಿಗೆ ಕಷ್ಟ ಆಗುತ್ತೆ, ಇವ್ನಿಗೆ ಕೊಟ್ಟರು ಅವ್ನು ವಿರೋಧ ಕೆಲಸ ಮಾಡ್ತಾರೆ, ಅವ್ರಿಗೆ ಕೊಟ್ಟರು ಇವ್ರ ವಿರೋಧ ಕೆಲಸ ಮಾಡ್ತಾರೆ. ಇಬ್ಬರೂ ಕೂಡ ಹಣಬಲದಲ್ಲೂ ಮುಂದಿದ್ದಾರೆ, ಇಬ್ಬರೂ ಕೂಡ ಜನಬಲದಲ್ಲೂ ಮುಂದಿದ್ದಾರೆ, ಇಬ್ಬರೂ ಕೂಡ ಒಂದೇ ಒಂದು ಅವಕಾಶ ಕೊಡಿ ಅಂತ ಕಾಯ್ತಾವ್ರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಈ ಥರ ಸಾಕಷ್ಟು ಕನ್ಫ್ಯೂಷನ್ಸ್ ಇದ್ದಾವೆ. ಎಲ್ಲವೂ ಕೂಡ ಬಗೆಹರಿಯೋಕ್ಕೆ ಇನ್ನು ಕೆಲವೇ ಕ್ಷಣಗಳು, ಕೆಲವೇ ದಿನಗಳು ಬಾಕಿ ಅಂತಲೇ ಹೇಳ್ಬೋದು. ವೀಕ್ಷಕರ, ನಿಮ್ಮ ಪ್ರಕಾರ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.